ಗಾಡ್ ಫಾದರ್ ಇದ್ದರೆ ಮಾತ್ರ ಚಿತ್ರರಂಗದಲ್ಲಿ ಪಾದಾರ್ಪಣೆ ಮಾಡಲು ಸಾಧ್ಯ. ಆದರೆ ಯಾವುದೇ ಬ್ಯಾಕ್ಗ್ರೌಂಡ್ ಇಲ್ಲದೆ ಇಲ್ಲೊಂದು ಕುಟುಂಬದಲ್ಲಿ ಈ ಸಹೋದರರು ತಮ್ಮ ಚಂದನವನದಲ್ಲಿ ತಮ್ಮದೇ ಆದ ಛಾಪು ಮೂಡಿಸುತ್ತಿದ್ದಾರೆ. ಅಷ್ಟಕ್ಕೂ ಆ ಕ್ಯೂಟ್ ಸಿಸ್ಟರ್ಸ್ ಯಾರು ಅಂತೀರಾ? ಹಾಗಿದ್ರೆ ಈ ಸ್ಟೋರಿ ನೋಡಿ. ನಟನೆ ಮತ್ತು ನೃತ್ಯದಲ್ಲಿ ತೊಡಗಿಸಿಕೊಂಡ ಈ ಇಬ್ಬರು ಸಹೋದರಿಯರು ಅಕ್ಷತಾ ಮತ್ತು ಅನಿತಾ, ಹುಬ್ಬಳ್ಳಿಯ ಯಲ್ಲಪ್ಪ ಲದ್ವಾ ಅವರ ಸುಪುತ್ರಿಯರು. ಈ ಜೋಡಿ ಇದೀಗ ಚಂದನವನದಲ್ಲಿ ಸಖತ್ ಬ್ಯುಸಿಯಾಗಿದ್ದಾರೆ. ಹಿರಿಯ ಮಗಳಾದ ಅಕ್ಷತಾ ಅವರು ಗಿನಿರಾಮ ಸೇರಿದಂತೆ ಕಿರುತೆರೆ ಅಷ್ಟೇ ಅಲ್ಲದೆ ಮನೆ ತುಪ್ಪ ಬರಿ ಜಂಬ, ಗೊಂದಲಪುರ ತಾಯಿಗೆ ತಕ್ಕ ಮಗ, ಚಂದ್ರಕಲಾ, ಜೋಲಪಾಟಿ ಸೇರಿದಂತೆ ಇನ್ನಷ್ಟು ಕನ್ನಡ ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ. ಅಷ್ಟೇ ಅಲ್ಲದೆ ತೆಲುಗಿನ ಕ್ಲಿಕ್ ಎಂಬ ಚಿತ್ರದಿಂದ ತೆಲುಗು ಇಂಡಸ್ಟ್ರಿಯಲ್ಲಿಗೂ ಕೂಡ ಕಾಲಿಟ್ಟುತ್ತಾರೆ. ತಂದೆಯ ನಟ ಶೈಲಿಯನ್ನು ನೋಡುತ್ತಾ ಬೆಳೆದ ಮಕ್ಕಳಿಗೆ ವಿದ್ಯೆಗಿಂತ ಜಾಸ್ತಿ ನಟನೆಗೆ ಪ್ರಥಮ ಆದ್ಯತೆ ಇದೆ. ನಾನು ಅಕ್ಕ ಡ್ಯಾನ್ಸರು, ಮ್ಯಾರೇಜ್ ಶೋ, ಇದು ಬರ್ಡೇ ಶೋ ಎಲ್ಲ ಫಂಕ್ಷನಲ್ಲಿ ಡ್ಯಾನ್ಸ್ ಮಾಡ್ತೀವಿ. ನಮ್ಮದು ಜುಗಲ್ ಬಂದು ಫೇಮಸ್, ಇಬ್ಬರದ್ದು ಡ್ಯಾನ್ಸು ಜುಗಲ್ ಬಂದು ಡ್ಯಾನ್ಸ್ ಮಾಡ್ತೀವಿ. ಮತ್ತು ಎಂಟ್ರಿ ಕೊಟ್ಟಿದ್ದು 6th ಸ್ಟ್ಯಾಂಡರ್ಡಲ್ಲಿ, ಸೀರಿಯಲ್ ಎಲ್ಲ ಮಾಡಿ ಇವಾಗ ಮೂವೀಸ್ ಆಫರ್ ಬರ್ತಿದೆ, ಮೂವೀಸ್ ಮಾಡ್ತಾ ಇದ್ದೀವಿ. ಮನೆಯಲ್ಲಿ ಫ್ಯಾಮಿಲಿ ಸಪೋರ್ಟ್ ಸಿಕ್ಕಾಪಟ್ಟೆ ಇದೆ. ಪಪ್ಪನಿಂದಾನೇ ನಾವು ಇಂಡಸ್ಟ್ರಿಗೆ ಕಾಲಿಟ್ಟಿದ್ದು, ಪಪ್ಪನ ಸಪೋರ್ಟ್ ಸಿಕ್ಕಾಪಟ್ಟೆ ಇದೆ. ಈ ಸಹೋದರಿಯರು ಸುಮಾರು 1,000 ಹೆಚ್ಚು ಕಾರ್ಯಕ್ರಮಗಳಲ್ಲಿ ನೃತ್ಯ ಪ್ರದರ್ಶನ ನೀಡಿದ್ದಾರೆ. ಚಿಕ್ಕ ವಯಸ್ಸಿನಿಂದ ಆಶೆಯನ್ನು ಹೊತ್ತಿಕೊಂಡು ಬಂದ ಇವರಿಗೆ ಕನಸು ಈಡೇರಿಸುವ ಸಮಯ ಬಂದಿದೆ. ಈ ಇಬ್ಬರು ಬೆಡಗಿಯರು ತಮ್ಮ ಗುರಿ ಸಾಧನೆಗಾಗಿ ಹಗಲಿರುಳು ಶ್ರಮ ಪಡುತ್ತಿರುವುದು ಎಲ್ಲರಿಗೂ ಮಾದರಿಯೇ ಸರಿ. ನಾನು ಸುಮಾರು ವರ್ಷದಿಂದ ಸೀರಿಯಲ್ಲು ಸಿನಿಮಾ ಮಾಡ್ತಾ ಬಂದಿದ್ದೀನಿ. ಇವಾಗ ಮಕ್ಕಳ ಬಗ್ಗೆ ಹೇಳಬೇಕಂದ್ರೆ, ಇವಾಗ ಮಕ್ಕಳು ಯಾವಾಗಿಂದ ಅವರು ಡ್ಯಾನ್ಸ್ ಪ್ರೋಗ್ರಾಮ್ ಕೊಡ್ತಾಯಿದ್ರು ಇಬ್ಬರು. ಮೊದಲು ದೊಡ್ಡ ಮಗಳು ಶುರು ಮಾಡಿದ್ಲು, ಆಮೇಲೆ ಅವಳು ನೋಡಿ ಚಿಕ್ಕ ಮಗಳು ಶುರು ಮಾಡಿದ್ಲು. ಅವಳಿಗೆ ಸಿನಿಮಾ ಫೀಲ್ಡ್ ಇಂಟ್ರೆಸ್ಟ್ ಇರಲಿಲ್ಲ, ಆಮೇಲೆ ಏನೋ ಅವಳು ಮೂಡ್ ಬಂತು ನಾನು ಸಿನಿಮಾ ಮಾಡಬೇಕು ಅಂತ. ನಾನು ಒಂದು ಸಿನಿಮಾ ಅಥವಾ ಸೀರಿಯಲ್ ನಾನು ಮಾಡಬೇಕು ಹೇಳಿ ಅಂತ ನನ್ನ ಪರಿಚಯವ್ರ ಕಡೆ ಎಲ್ಲ ಹೇಳಿದ ಮೇಲೆ ಅವರು ಒಂದೊಂದು ಸೀರಿಯಲ್ನ ಶುರು ಆಯಿತು. ಒಂದು 2-3 ಸೀರಿಯಲ್ ಮಾಡಿದ್ಲು, ರೂಬೋ ಫ್ಯಾಮಿಲಿ, ಅಂತಪುರ. ಇವಾಗ ರೀಸೆಂಟಾಗಿ ನಾನು ಅವಳು ಕೂಡ ಗಿಣಿರಮ್ಮ ಮಾಡ್ತಾಯಿದ್ದೆ ಇಬ್ಬರು ಸೇರಿ. ಅದರ ನಂತರ ಅವಳು ಮನೆ ತುಂಬ ಬರಿಜಮ್ಮ ಅನ್ನೋ ಸಿನಿಮಾ ಬಂತು, ಇಬ್ಬರು ಹೀರೋಯಿನ್ ಪ್ಲೇ ಮಾಡಿದ್ರು, ನಾನು ಸಾಂಗಲ್ಲಿ ಮಾಡಿದೆ. ಅದಾದಮೇಲೆ ಜಿಗಿರಿ ದೋಸ್ತ್ ಅಂತ ಇವಾಗ ರಿಲೀಸಲ್ಲಿದೆ, ಬಿ ಎನ್ ಗಂಗಾಧರ್ ಅವ್ರದ್ದು, ಮೋಹನ್ ಸರ್ ಡೈರೆಕ್ಷನ್ ಮಾಡಿದ್ದಾರೆ. ಅದು ಕೂಡ ಈ ವರ್ಷ ರಿಲೀಸ್ ಆಗ್ಬೋದು, ಯಾಕಂದರೆ ಕೋವಿಡಿಂದ ಸ್ವಲ್ಪ ಲೇಟಾಗಿದೆ. ಇವಾಗ ಕ್ಲಿಕ್ ಅಂತ ಒಂದು ತೆಲುಗು ಮೂವಿ ಬಂತು, ಫೇಸ್ಬುಕ್ಕಲ್ಲಿ ಒಂದು ಫೋಟೋ ಹಾಕಿದ್ವಿ ನೋಡಿ, ನಮ್ಮ ಡೈರೆಕ್ಟರ್ ತುಂಬ ಆತ್ಮೀಯ ಫ್ರೆಂಡ್, ನನಗೆ ಫೋನ್ ಮಾಡಿ ಎಲ್ಲ ಬರೀ ಈ ಥರ ಫೋಟೋ ಹಾಕಿದ್ರಲ್ಲಿ, ಅವಾಗ ಬೇರೆ ಫೋಟೋ ಕಳಿಸಿ ಅಂತ ಕಳಿಸಿದೆ. ನೋಡಿ ಈ ಥರ ಬನ್ನಿ ಮಾತಾಡೋಣ ಅಂತ ಹೋಗಿ ನಾವು ಬೆಂಗಳೂರಿಗೆ ಹೋಗಿ ಮಾತಾಡಿಕೊಂಡು ಇವಾಗ ಶೂಟಿಂಗ್ ಎಲ್ಲ ಮುಗಿಯೋಕೆ ಬಂದಿದೆ, ಕೊನೆ ಹಂತದಲ್ಲಿದೆ. ಇವಾಗ ಇನ್ನೊಂದು ಡೇ ಶೂಟಿಂಗ್ ಆದರೆ ಮುಗೀತು. ಆಮೇಲೆ ಹೈದರಾಬಾದ್ ಎಲ್ಲ ಪ್ರೆಸ್ ಮೀಟಿಂಗ್ ಇದೆ, ಅಲ್ಲೆಲ್ಲ ಪಬ್ಲಿಸಿಟಿ ಚೆನ್ನಾಗಿದೆ. ಆಮೇಲೆ ಅದು ಬಿಟ್ಟರೆ ನಿನ್ನೆ ರೀಸೆಂಟಾಗಿ ನಾವು ಇದನ್ನು ಮುಗಿಸ್ಕೊಂಬಂದಿದ್ದೀವಿ, ಬಯಲು ಸೀಮೆ ಅಂತ, ಅದು ಒಳ್ಳೆ ಕಾನ್ಸೆಪ್ಟ್, ಅವಾರ್ಡ್ ಫಿಲಿಮು, ಆರ್ಟ್ ಮೂವಿ ಮಾಡ್ತಾಯಿದ್ರೆ ಕಮರ್ಷಿಯಲ್ ಮತ್ತು ಆರ್ಟ್ ಮೂವಿ. ಅದರಲ್ಲಿ TS ನಾಗಾಭರಣ, ರವಿಶಂಕರ್ ಎಲ್ಲ ದೊಡ್ಡ ದೊಡ್ಡ ಕಲಾವಿದರೇ ಮಾಡ್ತಾಯಿದ್ರು, ಅದರಲ್ಲೂ ಕೂಡ ಮಾಡಿದ್ವಿ. ನಾನು ಆ್ಯಕ್ಟಿಂಗ್ ಮಾಡೋ ಆಸೆ ಇತ್ತು, ಆದರೆ ಇವಾಗ ಮಕ್ಕಳು ಮಾಡ್ತಾ ಇರೋದು ನೋಡಿ ಅದು ಒಂಥರ ಖುಷಿ ಆಗ್ತಾಯಿದೆ. ನನ್ನ ಮಕ್ಕಳು ಮಾಡ್ತಾಯಿದ್ರು, ಇಬ್ಬರಲ್ಲಿ ಒಬ್ಬರು ಮಾಡಿದ್ರು ನನಗೆ ಖುಷಿಯಾಗಿ ಆಗುತ್ತೆ. ಆಮೇಲೆ ದಯವಿಟ್ಟು ಈ ಸಿನಿಮಾಗಳೆಲ್ಲ ಬಿಡುಗಡೆ ಆದಾಗ ಹೋಗಿ ಥಿಯೇಟ್ರಿಗೆ ಹೋಗಿ ನೋಡಿ. ನಾವು ಉತ್ತರ ಕರ್ನಾಟಕ ಹುಬ್ಬಳ್ಳಿಯಿಂದ ಹೋಗಿ ಅಷ್ಟೆಲ್ಲ ಕಷ್ಟಪಟ್ಟು ಮಾಡ್ತಾಯಿದ್ದೀವಿ, ಸಪೋರ್ಟ್ ಮಾಡಿ, ಸಿನಿಮಾ ನೋಡಿ, ನಮ್ಮ ಕಲಾವಿದರಿಗೆಲ್ಲ ಬೆಳೆಸಿ ಅಂತ. ಈ ಮಕ್ಕಳ ಬೆಳವಣಿಗೆಯನ್ನು ನೋಡಿ ಪಾಲಕರಲ್ಲಿ ಮಂದಹಾಸ ಮೂಡಿದೆ. ಒಟ್ಟಿನಲ್ಲಿ ನಮ್ಮ ಹುಬ್ಬಳ್ಳಿಯ ಈ ಬೆಡಗಿಯರು ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಬೆಳೆದು ಇನ್ನಷ್ಟು ಹೊಸ ಹೊಸ ಚಿತ್ರಗಳ ನಟನೆ ಮಾಡಲಿ ಎನ್ನುವುದೇ ನಮ್ಮ ಉತ್ತರ ಕರ್ನಾಟಕದ ಜನತೆಗೆ ಆಶಯವಾಗಿದೆ. ಬಿಗ್ ಟಿವಿ ನ್ಯೂಸ್, ಹುಬ್ಬಳ್ಳಿ.